ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2024ಕ್ಕೆ ಒಂದು ಹೈ ಪ್ರಾಫಿಟ್ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಸೊ ಈ ಬಿಸ್ನೆಸ್ ಆಪರ್ಚುನಿಟಿ ಬಗ್ಗೆ ನಿಮಗೆ ಇದುವರೆಗೆ ಯಾರೂ ಹೇಳಿಲ್ಲ. ಜೊತೆಗೆ ಇದು ಬಂದುಬಿಟ್ಟು 2024ರ ನಂತರ ಯಾರೆಲ್ಲ ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಿ, ನಿಮಗೊಂದು ಬೆಸ್ಟ್ ಬಿಸ್ನೆಸ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಲೋ ಇನ್ವೆಸ್ಟ್ಮೆಂಟು, ಹೈ ಪ್ರಾಫಿಟ್, ಇದು ತುಂಬ ಕಡಿಮೆ ಬಂಡವಾಳದಲ್ಲಿ ಅಧಿಕ ಪ್ರಾಫಿಟನ್ನು ಮಾಡ್ಕೋಬೋದು. ಜೊತೆಗೆ ಇದಕ್ಕೆ ಕಾಂಪಿಟೇಷನ್ ಕೂಡ ತುಂಬ ಕಡಿಮೆ. ಅದೇ ರೀತಿಯಲ್ಲಿ ನಿಮಗೆ ಯಾವುದೇ ಸ್ಕಿಲ್ ಬೇಕಿಲ್ಲ, ಯಾವುದೇ ನಾಲೆಜ್ ಬೇಕಾಗಿಲ್ಲ. ಜೊತೆಗೆ ಹಳ್ಳಿಯಲ್ಲಿ ಸಿಟಿಯಲ್ಲಿ ಯಾರು ಬೇಕಾದರೂ ಮಾಡ್ಬೋದು. ಜೊತೆಗೆ ಮಹಿಳೆಯರು ಕೂಡ ಮಾಡ್ಬೋದು, ಪುರುಷರು ಬೇಕಿದ್ರು ಮಾಡ್ಬೋದು, ಯಾರು ಬೇಕಿದ್ರು ಮಾಡ್ಬೋದು. ಬೆಸ್ಟ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಹೇಳ್ಬೋದು ಯಾವುದಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ವಿಡಿಯೋನ ಎಂಡ್ ತಂದು ನೋಡಿ ಸ್ಕಿಪ್ ಮಾಡಿಬಿಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿದರೆ ಹೆಚ್ಚಿನ ವಿಡಿಯೋ ಮಾಡ್ತಂಬೋದು, ಮೋಟಿವೇಟ್ ಸಿಗುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ನೈಸ್ ಅಂತ ನಿಮ್ಮ ಅನಿಸಿಕೆ ಏನಿದೆ ಪ್ರತಿಯೊಬ್ಬರು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಬಿಸ್ನೆಸ್ ಅಪಾರ್ಚುನಿಟಿ ಅಂತ ಹೇಳಿದೆ. ಸೊ ಈ ಬಿಸ್ನೆಸ್ ಅಪಾರ್ಚುನಿಟಿ ಯಾವ ರೀತಿ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ಶಿಪ್ ಅಪಾರ್ಚುನಿಟಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಕಂಪನಿ ನಿಮಗೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ಶಿಪ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದೆ. ಆ ಕಂಪನಿ ನೇಮ್ ಬಂದುಬಿಟ್ಟು ಗ್ರೀನ್ ಶಕ್ತಿ ಕಂಪನಿ ಅಂತ. ಈ ಕಂಪನಿಯಿಂದ ನೀವು ಡಿಸ್ಟ್ರಿಬ್ಯೂಟರ್ಶಿಪ್ ಅಪಾರ್ಚುನಿಟಿಯನ್ನು ತಗೊಂಡು ನೆಕ್ಸ್ಟ್ ನೀವು ಡಿಸ್ಟ್ರಿಬ್ಯೂಟರ್ ಆಗಿ ಹೈ ಪ್ರಾಫಿಟ್ ಮಾಡ್ಬೋದು. ತುಂಬ ಲೋ ಇನ್ವೆಸ್ಟ್ಮೆಂಟಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮನ್ನು ಈಸಿಯಾಗಿ ನೀವು ಸಂಪಾದನೆ ಮಾಡ್ಬೋದು. ಸೊ ಯಾವುದೆಲ್ಲ ಪ್ರಾಡಕ್ಟ್ ಇದೆ, ಯಾವ ರೀತಿ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಇನ್ನು ಈ ಡಿಸ್ಟ್ರಿಬ್ಯೂಟರ್ಶಿಪ್ ಅಪಾರ್ಚುನಿಟಿಯನ್ನು ನಿಮಗೆ ಗ್ರೀನ್ ಶಕ್ತಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಕೊಡ್ತಾ ಇದ್ದಾರೆ. ಸೊ ಈ ಕಂಪನಿ ಬಂದುಬಿಟ್ಟು MSME ಸರ್ಟಿಫಿಕೇಟ್ ಹೊಂದಿದೆ, ಮೇಕ್ ಇನ್ ಇಂಡಿಯಾ ರಿಜಿಸ್ಟರ್ ಆಗಿದೆ, ISO ಸರ್ಟಿಫಿಕೇಟ್ ಆಗಿದೆ. ಸೊ ಎಲ್ಲ ರೀತಿಯಂಥ ಸರ್ಟಿಫೈಡ್ ಕಂಪನಿ ನಿಮಗೆ ಈ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದೆ. ಈ ಕಂಪನಿ ಅಂಡರಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ನೀವು ಈಸಿಯಲ್ಲಿ ಕಡಿಮೆ ಬಂಡವಾಳದಲ್ಲಿ 1 ಲಕ್ಷ ಇನ್ಕಮನ್ನು ನೀವು ಜನರೇಟ್ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ಬೋದು. ಮಹಿಳೆಯರು, ಪುರುಷರು ಯಾರು ಬೇಕಿದ್ರು ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಲ್ಲಿ ನಾಲೆಜ್ ಬೇಕಾಗಿಲ್ಲ, ಎಜುಕೇಷನ್ ಬೇಕಾಗಿಲ್ಲ, ಯಾರು ಬೇಕಿದ್ರು ಮಾಡ್ಬೋದು. ಜೊತೆಗೆ ಇವರು ಪ್ರತಿ ತಿಂಗಳ ತಿಂಗಳ ಹೊಸ ಹೊಸ ಪ್ರಾಡಕ್ಟನ್ನು ಇವರು ಲಾಂಚ್ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಮಹಿಳೆಯರಿಗೆ ಕೂಡ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಇನ್ನು ನೀವು ಇದರಲ್ಲಿ ಡಿಸ್ಟ್ರಿಬ್ಯೂಟರ್ ಆದರೆ ಯಾವ ರೀತಿ ನಿಮಗೆ ಪ್ರಾಫಿಟ್ ಸಿಗುತ್ತೆ ಅದರ ಕ್ಯಾಲ್ಕುಲೇಷನ್ ಬಗ್ಗೆ ನಿಮಗೆ ಬ್ರೀಫ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ನೀವು ಕ್ಯಾಲ್ಕುಲೇಷನ್ ನೋಡೋದಾದರೆ ಡಿಸ್ಟ್ರಿಬ್ಯೂಟರ್ನ ಪ್ರಾಫಿಟ್ ಬಂದುಬಿಟ್ಟು 8% ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ನು ನಿಮಗೆ 3%, ಮಾರ್ಕೆಟಿಂಗ್ ಎಕ್ಸ್ಪೀರಿಯೆನ್ಸು 5%, ಬೋನಸ್ 2%, ಟೋಟಲ್ ನಿಮಗೆ 18%. ಅದೇ ರೀತಿಯಲ್ಲಿ ಡೀಲರ್ ಪ್ರಾಫಿಟನ್ನು ನೋಡೋದಾದರೆ 35%, ಅಂದರೆ 35% ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಗ್ರೀನ್ ಶಕ್ತಿ ಕಂಪನಿ ನಿಮಗೆ ಕೊಡ್ತಿರುವಂಥ ಈ ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಯೂಸ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಹೈ ಇನ್ಕಮನ್ನು ಜನರೇಟ್ ಮಾಡ್ಕೋಬೋದು. ಅದೇ ರೀತಿಯಲ್ಲಿ ಇವ್ರ ಹತ್ರ ನಿಮಗೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಕೂಡ ಇದೆ. ಪ್ರತಿ ತಿಂಗಳ ತಿಂಗಳ ಹೊಸ ಹೊಸ ಪ್ರಾಡಕ್ಟನ್ನು ಇವರು ಲಾಂಚ್ ಮಾಡ್ತಾ ಇರ್ತಾರೆ. ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಂದ್ರೆ ಇನ್ನರ್ ವೇರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಹೈ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ. ಇವರ ಯಾವುದೇ ಪ್ರಾಡಕ್ಟ್ ಇರ್ಬೋದು, ಎಲ್ಲ ಹೈ ಕ್ವಾಲಿಟಿ ಇರುತ್ತೆ, ಎಲ್ಲ ಸರ್ಟಿಫೈಡ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ಕ್ವಾಲಿಟಿ ಇಶ್ಯೂ ಬರೋದಿಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಡಿಸ್ಟ್ರಿಕ್ಟಿಗೆ, ಅಂದರೆ ಜಿಲ್ಲೆಗೆ ಒಬ್ಬರೇ ಡಿಸ್ಟ್ರಿಬ್ಯೂಟರ್ ಇರೋದರಿಂದ ನಿಮ್ಗೆ ಇದರಲ್ಲಿ ಕಾಂಪಿಟೇಷನ್ ಕೂಡ ಇರೋದಿಲ್ಲ ಅಂತ ಹೇಳ್ಬೋದು. ಡಿಸ್ಪ್ಲೇ ಆಗ್ತಿರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಇವರ ಎಲ್ಲ ಅಡ್ರೆಸ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಕೊಟ್ಟಿದ್ದೀನಿ. ಅಲ್ಲಿಂದ ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು, ಬಿಸ್ನೆಸ್ ಅಪಾರ್ಚುನಿಟಿಯನ್ನು ನೀವು ಪಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಇದರಲ್ಲಿ ಮನೆಯಲ್ಲಿ ಕೂಡ ಮಾಡ್ಬೋದು. ಕಂಪನಿ ನಿಮಗೆ ಫುಲ್ ಸಪೋರ್ಟ್ ಕೊಡ್ತಾರೆ. A to Z ನಿಮಗೆ ಯಾವುದೇ ರೀತಿಯಲ್ಲಿ ಸಪೋರ್ಟ್ ಇದ್ರು ಕೂಡ ಬೇಕಿದ್ರು ಕೂಡ ಕಂಪನಿಯವರು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಹೆಚ್ಚಿನ ಡೀಟೇಲ್ಸ್ಗಾಗಿ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಇದು ಕರ್ನಾಟಕದವರ ಕಂಪನಿ ಅಂತ ಹೇಳ್ಬೋದು. ಸೊ ಈ ಇದರ ಕಂಪನಿ ಬಂದುಬಿಟ್ಟು ನಿಮಗೆ ಬೆಂಗಳೂರಿನಲ್ಲಿ ಸಿಗುತ್ತೆ, KR ಪುರಂ ರೈಲ್ವೆ ಸ್ಟೇಷನ್ ಹತ್ರ ನಿಮಗೆ ಬೆಂಗಳೂರಲ್ಲಿ. ಅದೇ ರೀತಿಯಲ್ಲಿ ಗಣೇಶ್ ಮಂದಿರ್ ಹತ್ರ ರವಿನಗರ್ ಹುಬ್ಳಿ, 2 ಆಫೀಸನ್ನು ನೀವು ಇಲ್ಲಿ ನೋಡ್ಬೋದು. ಸೊ 2024ರಲ್ಲಿ ಯಾರಾದರೂ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಿ, ನೀವು ಇದನ್ನು ಈ ಬಿಸ್ನೆಸ್ಸನ್ನು ನೀವು ಪಡ್ಕೋಬೋದು ಈ ಕಂಪನಿಯಿಂದ. ಸೊ ಯಾವುದೇ ರೀತಿಯಲ್ಲಿ ಲೇಬರ್ ಇದಕ್ಕೆ ಬೇಕಾಗಿರೋದಿಲ್ಲ. ಲೋ ಇನ್ವೆಸ್ಟ್ಮೆಂಟ್, ಹೈ ಇನ್ಕಮ್ ಅಂತ ಹೇಳ್ಬೋದು. 1 ಲಕ್ಷ ನೀವು ಆರಾಮ್ಸೆ ಮಾಡ್ಬೋದು. ಯಾವುದೇ ನಾಲೆಜ್ ಬೇಕಾಗಿಲ್ಲ, ಸ್ಕಿಲ್ ಬೇಕಾಗಿಲ್ಲ. ಮಹಿಳೆಯರು, ಪುರುಷರು ಯಾರು ಬೇಕಿದ್ರು ಮಾಡ್ಬೋದು. ಸೊ ಇದರ ಈ ಬಿಸ್ನೆಸ್ ಅಪಾರ್ಚುನಿಟಿ ಪಡ್ಕೋಬೇಕಂದ್ರೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗೆ ಡಿಸ್ಪ್ಲೇಯಲ್ಲಿ ಕೂಡ ನಂಬರ್ ಡಿಸ್ಪ್ಲೇ ಆಗ್ತಿದೆ, ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದನ್ನು ನೀವು ಪಡ್ಕೋಬೋದು. ಕೇಸ್ ಇದೇ ರೀತಿಯೇ ಹೆಚ್ಚಿನ ಬಿಸ್ನೆಸ್ ಅಪಾರ್ಚುನಿಟಿ ನಿಮಗೆ ಬೇಕಿದ್ರೆ ಸೊ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ. ವಿಡಿಯೋಗೊಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚಿನ ವಿಡಿಯೋ ಹಾಕಿದಾಗ ನಿಮಗೆ ಮೊದಲು ಬಂದು ತಲುಪುತ್ತೆ. ಗೈಸ್, ಅದೇ ರೀತಿ ವಿಡಿಯೋದ ಕೊನೆಯಲ್ಲಿ ಒಂದು ಇಂಪಾರ್ಟೆಂಟ್ ಮಾತಾಡ್ತಾಯಿದ್ದೀನಿ. ಅದೇನಪ್ಪ ಅಂತೇಳಿ, ಆ್ಯಸ್ ಯೂಶ್ವಲ್ ನಾನು ಹೇಳ್ತಾ ಇರ್ತೀನಿ, ಈ ಕಂಪನಿಗೆ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾವುದೇ ರೀತಿಯಲ್ಲಿ ಸಂಬಂಧ ಇರೋದಿಲ್ಲ. ನಾವು ಒಂದು ಪ್ರಾಡಕ್ಟನ್ನು ನಿಮಗೆ, ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನು ನಿಮಗೆ ಪರಿಚಯ ಮಾಡಿಸ್ತಿರ್ತೀವಿ. ಸೊ ಇದು ಈ ಕಂಪನಿ ಜೊತೆಗೆ ನೀವು ಬಿಸ್ನೆಸ್ ಡೀಲರ್ಶಿಪ್ಪನ್ನು ತಗೊಳ್ಳೋದು ಬಿಡೋದು ನಿಮ್ಮ ಸ್ವಂತ ಇಚ್ಛೆಗೆ ಬಿಟ್ಟಿರುವಂಥದ್ದು. ಸೊ ಇದರಿಂದ ನಿಮಗೆ ಲಾಭವಾಗಲಿ ನಷ್ಟವಾಗಲಿ ಕಂಪ್ಲೀಟಾಗಿ ನೀವೇ ಅದಕ್ಕೆ ಜವಾಬ್ದಾರಾಗಿರ್ತೀರಿ.